ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಆರ್ಥಿಕ ಭದ್ರತೆಯನ್ನು ಕಲ್ಪಿಸಿಕೊಡುವುದು ಸರ್ಕಾರದ ಕರ್ತವ್ಯ ಈ ನಿಟ್ಟಿನಲ್ಲಿ ವೃದ್ಧಾಪ್ಯದ ಸಮಯದಲ್ಲಿ ಯಾವುದೇ ವ್ಯಕ್ತಿ ಆರ್ಥಿಕವಾಗಿ ಸಮಸ್ಯೆ ಅನುಭವಿಸಬಾರದು ಎನ್ನುವ ಕಾರಣಕ್ಕೆ ಭಾರತ ಸರ್ಕಾರ ಅಟಲ್ ಪಿಂಚಣಿ ಯೋಜನೆಯನ್ನು ಬಹಳ ವರ್ಷಗಳ ಹಿಂದೆಯೇ ಆರಂಭಿಸಿದೆ ಹೌದು ಅಟಲ್ ಪಿಂಚಣಿ ಯೋಜನೆ ಪಿಂಚಣಿ ನಿಧಿ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಟಲ್ ಪಿಂಚಣಿ ಯೋಜನೆಯನ್ನು ನಿಯಂತ್ರಿಸುತ್ತದೆ ಅಟಲ್ ಪಿಂಚಣಿ ಯೋಜನೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನವೀಕರಿಸಲಾಗಿದ್ದು ಹೊಸ ಬದಲಾವಣೆಗಳನ್ನು ತರಲಾಗಿದೆ ಈ ವರ್ಷ ಈ ಯೋಜನೆಯಲ್ಲಿ ಹೊಸದಾಗಿ ಅಸಂಘಟಿತ ವಲಯದ ಹಿರಿಯ ನಾಗರಿಕರು ಕೂಡ ಸೇರಿಕೊಳ್ಳಬಹುದಾಗಿದೆ ನಾಗರಿಕರಿಗೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಕಲ್ಪಿಸಿಕೊಳ್ಳುವಂತ ಅಟಲ್ ಪಿಂಚಣಿ ಯೋಜನೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ನೀವು ಹತ್ತಿರದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸ್ವತಃ ಹೋಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಬ್ಯಾಂಕುಗಳಲ್ಲಿ ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಬ್ಯಾಂಕ್ನಲ್ಲಿ ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಬೇಕಾಗಿರುವ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಬಹುದಾಗಿದೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಣೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊದಲಾದ ಮೂಲಭೂತ ದಾಖಲೆಗಳು ಬೇಕಾಗಿರುತ್ತವೆ ಅಟಲ್ ಪಿಂಚಣಿ ಯೋಜನೆಯ ಪ್ರಯೋಜನಗಳು ಅರವತ್ತು ವರ್ಷದ ನಂತರ ಸಾವಿರ ರೂಪಾಯಿಗಳಿಂದ ಐದು ಸಾವಿರಗಳವರೆಗೆ ಪಿಂಚಣಿ ಪಡೆದುಕೊಳ್ಳಲು ಈ ಯೋಜನೆಯ ಅಡಿಯಲ್ಲಿ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ನೀವು ಯಾವ ವಯಸ್ಸಿನಲ್ಲಿ ಹೂಡಿಕೆ ಮಾಡುತ್ತಿದ್ದೀರಿ ಎನ್ನುವುದರ ಆಧಾರದ ಮೇಲೆ ಎಷ್ಟು ಹೂಡಿಕೆ ಮಾಡಬೇಕು ಎನ್ನುವುದನ್ನು ನಿರ್ಧರಿಸಲಾಗುತ್ತದೆ ಆದಾಯ ತೆರಿಗೆ ಪಾವತಿ ಮಾಡುವವರು ಅಟಲ್ ಪಿಂಚಣಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತಿಲ್ಲ ಒಂದು ವೇಳೆ ನೀವು ಎಪಿವೈ ಯೋಜನೆಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲು ಚಂದಾದಾರರಾಗಿದ್ದರೆ ಈಗ ಆದಾಯ ತೆರಿಗೆ ಪಾವತಿ ಮಾಡುವವರಾಗಿದ್ದರೆ ನಿಮ್ಮ ಎಪಿಐ ಖಾತೆಯನ್ನು ಮುಚ್ಚಲಾಗುವುದು ಹಾಗೂ ಇಲ್ಲಿಯವರೆಗೆ ಸಂಗ್ರಹವಾಗಿರುವ ಹಣವನ್ನು ನಿಮಗೆ ಹಿಂತಿರುಗಿಸಲಾಗುವುದು ಈ ಯೋಜನೆಯ ಅಡಿಯಲ್ಲಿ ಅರವತ್ತು ವರ್ಷ ವಯಸ್ಸಾದವರು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಪಿಂಚಣಿ ಪಡೆದುಕೊಳ್ಳುತ್ತಾರೆ ಇನ್ನು ವ್ಯಕ್ತಿ ಅಕಾಲಿಕ ಮರಣ ಹೊಂದಿದರೆ ಆ ಹಣವನ್ನು ಆತನ ಪತ್ನಿಗೆ ವರ್ಗಾಯಿಸಲಾಗುವುದು ವಯಸ್ಸಾದ ಮೇಲೆ ಯಾರ ಮುಂದೆಯೂ ಕೈಚಾಚದಂತೆ ಆರ್ಥಿಕ ಭದ್ರತೆ ಹೊಂದಲು ಅಟಲ್ ಪಿಂಚಣಿ ಯೋಜನೆ ಅತ್ಯುತ್ತಮ ಯೋಜನೆಯಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಎಚ್ ಎಸ್ ಸ್ಲ್ಯಾಶ್ ಆರ್ ಎ ಡಾಟ್ ಎಲ್ ಡಾಟ್ ಡಾಟ್ ಇನ್ಗೆ ಭೇಟಿ ನೀಡಿ ಸಾಮಾನ್ಯವಾಗಿ ನಗರ ಭಾಗದಲ್ಲಿ ಅಥವಾ ಪಟ್ಟಣ ಭಾಗದಲ್ಲಿ ವಾಸಿಸುವವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾರೆ ಆದರೆ ಬಾಡಿಗೆ ದರ ವರ್ಷದಿಂದ ವರ್ಷಕ್ಕೆ ಇರುತ್ತದೆ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಬಾಡಿಗೆ ಹಣವನ್ನು ಕೊಡಲು ಸಾಧ್ಯವಾಗದೆ ಸ್ವಂತ ಮನೆ ಹೊಂದಿದ್ದರೆ ಒಳ್ಳೆಯದು ಎಂದು ಭಾವಿಸುವುದು ಉಂಟು ಹೀಗೆ ಮನೆ ಕಟ್ಟುವ ನಿರ್ಧಾರ ಮಾಡಿದವರು ಕೆಲವೊಮ್ಮೆ ಸೈಟ್ ಖರೀದಿ ಮಾಡಿ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚು ಜನರು ಮೋಸ ಹೋಗಬಾರದು ಎನ್ನುವ ಕಾರಣಕ್ಕೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಕೆಎ ದಯಾನಂದವರು ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದ ಲೇಖನವೊಂದನ್ನು ಬರೆದಿದ್ದು ಸದ್ಯ ಇದು ವೈ ಿದೆ ಯಾವ ಸೈಟ್ ಖರೀದಿ ಮಾಡಬೇಕು ಯಾವ ಸೈಟ್ ಖರೀದಿ ಮಾಡಿದರೆ ಮೋಸ ಹೋಗುತ್ತೀರಿ ಎಂಬ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿದ್ದಾರೆ ಸೈಟ್ಗಳಲ್ಲಿಯೂ ಇದೆ ಹಲವು ವಿಧ ಸೈಟ್ಗಳಲ್ಲಿ ಅಪ್ರೂವ್ಡ್ ಲೇಔಟ್ ಸೈಟ್ ರೆವಿನ್ಯೂ ಸೈಟ್ ಡಿಸಿ ಕನ್ವರ್ಷನ್ ಸೈಟ್ ಹೀಗೆ ಬೇರೆ ಬೇರೆ ವಿಧದಲ್ಲಿ ಸೈಟುಗಳನ್ನು ವಿಭಾಗ ಮಾಡಿರಲಾಗುತ್ತೆ ಇಲ್ಲಿ ರೆವಿನ್ಯೂ ಸೈಟ್ ಸ್ವಲ್ಪ ಕಡಿಮೆ ಬೆಲೆಗೆ ಲಭ್ಯ ಆದರೆ ಡಿಸಿ ಕನ್ವರ್ಷನ್ ಸೈಟ್ ಸ್ವಲ್ಪ ಜಾಸ್ತಿ ಅದೇ ರೀತಿ ಅಪ್ರೂವ್ಡ್ ಲೇಔಟ್ ಸೈಟ್ ಹೆಚ್ಚು ದುಬಾರಿಯಾಗಿರುತ್ತದೆ ಜನರು ಕಡಿಮೆ ಬೆಲೆಗೆ ಸಿಗುವ ಸೈಟ್ ಖರೀದಿ ಮಾಡಲು ಹೋಗಿ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಷ್ಟೋ ಬಾರಿ ಸೈಟ್ ಮಾರಾಟ ಮಾಡುವವರ ಹೆಸರಿನಲ್ಲಿ ಆ ಸೈಟೇ ಇರುವುದಿಲ್ಲ ಆದರೂ ಅವರು ದುಡ್ಡು ತೆಗೆದುಕೊಂಡು ಇದನ್ನು ನಿಮ್ಮ ಹೆಸರಿಗೆ ಮಾಡಿಸುತ್ತೇನೆ ಎಂದು ಹೇಳಿ ಮೋಸ ಮಾಡುವ ಸಾಧ್ಯತೆ ಹೆಚ್ಚು ಇಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ದುಡಿದ ಹಣವೂ ಇಲ್ಲ ತಮ್ಮ ಹೆಸರಿನಲ್ಲಿ ಸೈಟ್ ಕೂಡ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಷ್ಟೋ ಬಾರಿ ಸರ್ಕಾರಿ ಜಮೀನನ್ನೇ ಕಬಳಿಸಿ ಮಾರಾಟ ಮಾಡುತ್ತಾರೆ ಜನಸಾಮಾನ್ಯರು ನಂಬಿ ಅದನ್ನು ಖರೀದಿ ಮಾಡುತ್ತಾರೆ ನಂತರ ನೋಂದಣಿ ಸಮಯದಲ್ಲಿ ಆ ಸೈಟ್ ಬಗ್ಗೆ ತಿಳಿಯುತ್ತದೆ ನಂತರ ಎಷ್ಟೇ ಕೋರ್ಟು ಕಚೇರಿ ಎಂದು ಅಲೆದು ಹಣ ಖರ್ಚು ಮಾಡಿದರೂ ಸೈಟ್ ಮಾತ್ರ ನಿಮ್ಮ ಕೈ ಸೇರುವುದಿಲ್ಲ ಇದಕ್ಕಾಗಿ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಸೈಟ್ ಖರೀದಿ ಮಾಡಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅನುಮೋದಿತ ನಿವೇಶನಗಳ ಖರೀದಿ ಒಂದು ಸೈಟ್ ನಿರ್ಮಾಣವಾಗಬೇಕಾದರೆ ಅಷ್ಟು ಸುಲಭವಾಗಿ ಕೃಷಿ ಭೂಮಿಯಾಗಿದ್ದರೆ ಅದನ್ನು ಭೂ ಪರಿವರ್ತನೆ ಅಡಿಯಲ್ಲಿ ಪರಿವರ್ತಿಸಿ ನಂತರ ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಗ್ರಾಮ ಪಂಚಾಯತ್ ಅಥವಾ ನಗರ ಪಂಚಾಯತ್ ಅಥವಾ ಬಿಬಿಎಂಪಿಗೆ ನಲವತ್ತೈದರಷ್ಟು ಬಿಟ್ಟುಕೊಟ್ಟು ಉಳಿದದ್ದನ್ನು ಮಾರಾಟ ಮಾಡಬಹುದು ಅನುಮೋದಿತ ಸೈಟ್ ನಕ್ಷೆಯಲ್ಲಿ ಪಾರ್ಕ್ ರಸ್ತೆ ಮೊದಲಾದವುಗಳನ್ನು ಹೊಂದಿರಬೇಕು ಇಂತಹ ನಿವೇಶನ ಖರೀದಿ ಮಾಡ ಅವರು ಭೂ ಪರಿವರ್ತನಾ ಆದೇಶ ಹಾಗೂ ನಕ್ಷೆಯನ್ನು ಪರಿಶೀಲಿಸಿ ನಂತರ ಮಾರಾಟಗಾರರಿಂದ ನಿವೇಶನ ಖರೀದಿ ಮಾಡಿದರೆ ಮಾತ್ರ ಅದಕ್ಕೆ ಅನುಮೋದನೆ ಸಿಗುತ್ತದೆ ಹಾಗೂ ಆ ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಲ್ಯಾಂಡ್ ಲೇಔಟ್ನಲ್ಲಿ ಸೈಟ್ ಖರೀದಿ ಮಾಡುವುದಾದರೆ ಅದು ತುಸು ದುಬಾರಿಯೇ ಆಗಿರುತ್ತದೆ ಏಕೆಂದರೆ ಸೈಟ್ ನಿರ್ಮಾಣ ಮಾಡುವವರು ನಕ್ಷೆಯ ಪ್ರಕಾರ ಅನುಮೋದನೆಯಂತೆ ಸೈಟ್ ನಿರ್ಮಾಣ ಮಾಡಬೇಕು ಹಾಗಾಗಿ ಇದರ ವೆಚ್ಚವು ಅಧಿಕ ಆದರೆ ಇಂತಹ ಸೈಟ್ ಖರೀದಿ ಮಾಡಿದರೆ ಮುಂದೆ ಯಾವುದೇ ರೀತಿಯ ಕಾನೂನಿನ ಪ್ರಕಾರ ಸಮಸ್ಯೆಗಳು ಉಂಟಾಗುವುದಿಲ್ಲ ಡಿಸಿ ಕನ್ವರ್ಷನ್ ಸೈಟ್ಗಳು ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಕೃಷಿ ಭೂಮಿಯನ್ನು ಇದು ಪರಿವರ್ತನೆ ನಿಯಮದ ಅಡಿಯಲ್ಲಿ ಪರಿವರ್ತನೆ ಮಾಡಿ ನಂತರ ಸಂಬಂಧಿತ ಪ್ರಾಧಿಕಾರದಿಂದ ಬಡಾವಣೆಯ ನಕ್ಷೆ ನಿರ್ಮಾಣಕ್ಕೆ ಅನುಮತಿ ಪಡೆದು ನಂತರ ಡಿಸಿ ಕನ್ವರ್ಷನ್ ಸೈಟ್ ನಿರ್ಮಾಣ ಮಾಡಲಾಗುತ್ತದೆ ಈ ಸೈಟ್ ನಿರ್ಮಾಣ ಮಾಡುವವರು ಸರ್ಕಾರಕ್ಕೆ ಭೂಮಿಯನ್ನು ನೀಡಬೇಕಾದ ಅನಿವಾರ್ಯತೆ ಇರುವುದರಿಂದ ಅನುಮೋದನೆ ಪಡೆಯದೆ ನಕ್ಷೆ ತಯಾರಿಸಿ ಅದನ್ನು ಕಡಿಮೆ ಬೆಲೆಗೆ ಸೈಟ್ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಾರೆ ಇಲ್ಲಿ ನಿವೇಶನ ವಸತಿ ನಿರ್ಮಾಣದ ಸಲುವಾಗಿ ಭೂ ಪರಿವರ್ತನೆಯಾಗಿದೆ ಎಂದು ಭಾವಿಸಿ ಕಡಿಮೆ ಬೆಲೆಗೆ ಸಿಗುವ ಸೈಟ್ ಅನ್ನ ಜನ ಖರೀದಿ ಮಾಡಿ ಮೋಸ ಹೋಗುತ್ತಿದ್ದಾರೆ ಸೈಟ್ಗೆ ಈ ಖಾತ ಮಾಡಿಸುವುದು ಅಥವಾ ಮನೆ ನಿರ್ಮಾಣ ಮಾಡುವುದಕ್ಕೆ ಪ್ರಾಧಿಕಾರದ ಅನುಮತಿ ಇರುವುದಿಲ್ಲ ಇಲ್ಲಿ ಮನೆ ನಿರ್ಮಾಣ ಮಾಡುವುದು ಕಾನೂನು ಬಾಹಿರವೇ ಆಗಿರುತ್ತದೆ ಹಾಗಾಗಿ ಸಾಕಷ್ಟು ಬಾರಿ ಸೈಟ್ ಖರೀದಿ ಮಾಡಿದವರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗದೆ ಪರದಾಡುವಂತಾಗುತ್ತದೆ ಎಷ್ಟೋ ಬಾರಿ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಗಳು ಈ ವಿಷಯ ಗೊತ್ತಿದ್ದರೂ ಕೂಡ ತಮಗೆ ನಲವತ್ತೈದು ಪರ್ಸೆಂಟ್ನಷ್ಟು ಭೂಮಿ ಪಡೆದುಕೊಳ್ಳುವ ಸಲುವಾಗಿ ಆರಂಭದಲ್ಲಿ ಯಾವುದೇ ತಕರಾರು ಮಾಡುವುದಿಲ್ಲ ಹಾಗಾಗಿ ಇದನ್ನು ನಂಬಿ ಜನ ಖರೀದಿ ಮಾಡಿದರೆ ನಂತರ ಕಾನೂನಿನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬೇಕು ರೆವಿನ್ಯೂ ಸೈಟ್ ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡದೆ ಹಾಗೆ ಬಡಾವಣೆ ನಿರ್ಮಾಣ ಮಾಡಲು ಕೆಲವರು ಮುಂದಾಗುತ್ತಾರೆ ಕಂದಾಯ ಇಲಾಖೆ ಕೃಷಿ ಭೂಮಿಗೆ ಪಹಣಿಯನ್ನ ನೀಡುತ್ತದೆ ಅಧಿಕಾರಿಗಳಿಂದ ಭೂ ಪರಿವರ್ತನೆಗೆ ಅನುಮೋದನೆ ಪಡೆದುಕೊಳ್ಳದೆ ಹಾಗೆಯೇ ಕೃಷಿ ಭೂಮಿಯನ್ನ ಕಡಿಮೆ ಬೆಲೆಗೆ ಸೈಟುಗಳನ್ನಾಗಿ ಮಾರಾಟ ಮಾಡುವುದಕ್ಕೆ ರೆವಿನ್ಯೂ ಸೈಟ್ ಎನ್ನಲಾಗುತ್ತದೆ ಇದಕ್ಕೆ ಸರ್ಕಾರದಿಂದ ಯಾವುದೇ ಮಾನ್ಯತೆ ಇರುವುದಿಲ್ಲ ಗ್ರಾಮ ಪಂಚಾಯತ್ ಪ್ರಾಧಿಕಾರ ಬಿಬಿಎಂಪಿ ಕೂಡ ಇಂತಹ ಸೈಟ್ಗೆ ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮಾಡಿಕೊಂಡರೂ ಏ ಖಾತಾ ಸಿಗುವುದಿಲ್ಲ ಇದು ಕಾನೂನು ಬಾಹಿರವಾಗಿರುವ ಸೈಟ್ ಆಗಿದೆ ಹೆಸರಿನಲ್ಲಿ ಕೃಷಿ ಭೂಮಿಯ ಪಹಣಿ ಇರುತ್ತದೆಯೋ ಅಂತವರು ಇನ್ನೊಬ್ಬ ಹಣ ಇರುವ ವ್ಯಕ್ತಿಗೆ ಅದನ್ನು ಮಾರಾಟ ಮಾಡಬಹುದು ಆದರೆ ಆ ಭೂಮಿಯನ್ನು ತೆಗೆದುಕೊಂಡು ಮಾರಾಟ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಬಹುದು ಪಹಣಿ ಇರುವ ಜಾಗಕ್ಕೆ ಖರೀದಿ ಮಾಡಿರುವ ವ್ಯಕ್ತಿಯ ಹೆಸರು ಮಾತ್ರ ಇರುತ್ತದೆ ಅದನ್ನು ಜನಸಾಮಾನ್ಯರು ಸೈಟಾಗಿ ಖರೀದಿ ಮಾಡಿದರೂ ಅವರ ಹೆಸರಿನಲ್ಲಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ಕಾನೂನು ಹೋರಾಟಕ್ಕೆ ಮುಂದಾದರೆ ಅದು ಯಾರ ಹೆಸರಿನಲ್ಲಿ ಇದೆಯೋ ಅದೇ ವ್ಯಕ್ತಿಗೆ ಸೇರುತ್ತದೆಯೇ ಹೊರತು ಹಣ ಕೊಟ್ಟು ಸೈಟ್ ಖರೀದಿ ಮಾಡಿದವನಿಗೆ ಸೇರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಸೈಟ್ ಖರೀದಿ ಮಾಡುವುದಕ್ಕಿಂತ ಮೊದಲು ಆ ಸೈಟ್ ಬಗ್ಗೆ ಸರಿಯಾದ ಕಾನೂನಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಯಾವ ಸೈಟ್ ವಿಭಾಗದ ಅಡಿಯಲ್ಲಿ ನಿರ್ಮಾಣವಾಗಿದೆ ಭೂ ಪರಿವರ್ತನೆ ಆಗಿದೆಯೋ ಇಲ್ಲವೋ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು ಇಲ್ಲವಾದರೆ ನೀವು ಹಣ ಕೊಟ್ಟು ಸೈಟ್ ಖರೀದಿ ಮಾಡಿ ಆ ಜಾಗ ಅಲ್ಲಿಯೇ ಇರುತ್ತದೆ ಹೊರತು ನಿಮ್ಮ ಹೆಸರಿಗೆ ಜಾಗ ಬರೆದು ಕೊಡುವುದಿಲ್ಲ ಹಾಗೆ ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಸೈಟ್ ಖರೀದಿ ಮಾಡುವ ಮುಂಚೆ ಬಹಳ ಜಾಗೃತೆಯನ್ನು ವಹಿಸುವುದು ಉತ್ತಮವಾಗಿರುತ್ತದೆ